ಎಲ್ರಿಗೂ ನಮಸ್ಕಾರ. ಸೊ ನಮ್ಮದು ಮಲೆ ಮಹದೇಶ್ವರ ಬೆಟ್ಟ, ಪುಣ್ಯಕ್ಷೇತ್ರ. ಏನು ನಾವು ಈ ತರಹದ ಒಂದು ಅರಣ್ಯ ಪ್ರದೇಶದಲ್ಲಿ ವಾಸವಿದ್ದರೂ ಸಹ ಇಲ್ಲಿ ನಾವು ನಮ್ಮ ಕನ್ನಡ ಭಾಷೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ವಿಶೇಷವಾದ ವ್ಯಕ್ತಿಯ ಒಂದು ಪರಿಚಯದೊಂದಿಗೆ ಇಲ್ಲಿ ನಮ್ಮ ಕೌದಳ್ಳಿ ಗ್ರಾಮದ ಸಮೀಪದಲ್ಲಿ ದೊಡ್ಡಲತ್ತೂರು ಅಂತಕ್ಕಂಥ ಒಂದು ಗ್ರಾಮ ಇದೆ. ಸೊ ಇಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಇದ್ದಾರೆ. ಸೊ ಬೆಟ್ಟದ ಶಂಕರಪ್ಪ ಅವರು ಈ ಹಿಂದೆ ನಮ್ಮ ಸಾರ್ವಜನಿಕ ವಲಯಕ್ಕೆ ಒಂದಷ್ಟು ಗಿಡಮೂಲಿಕೆ ಔಷಧಿಗಳನ್ನು ಅದು ಮಾಡ್ಕೊಳ್ತಕ್ಕಂಥ ಒಂದು ವಿಧಾನವನ್ನು ವಿಡಿಯೋ ಮೂಲಕ ಪ್ರಸಾರವನ್ನು ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ನಿವಾಸಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೀನಿ. ಸೊ ಈ ಒಂದು ದೊಡ್ಡಲತ್ತೂರು ಗ್ರಾಮದಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪ ಅವರ ಒಂದು ನಿವಾಸದ ಪರಿಚಯವನ್ನು ಮಾಡಿಕೊಡ್ತೀನಿ. ಹಾಗೆ ಇಲ್ಲಿ ನಮ್ಮ ಕನ್ನಡ ಭಾಷೆಗೆ ಎಷ್ಟು ಈ ಆದ್ಯತೆಯನ್ನು ನೀಡಿರ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ಸೊ ಇನ್ನೇನು ಕೆಲವೇ ಅಂತರದಲ್ಲಿ ದೊಡ್ಡಲತ್ತೂರು ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಸೊ ಇದು ನೋಡ್ಬಿಟ್ಟು ನಾನು ಯಾವುದೋ ಸಾಲೆ ಅಂಕೊಂಬಿಟ್ಟೆ. ಬಂಧುಗಳೇ, ಇದುವೇ ನಮ್ಮ ದೊಡ್ಡಲತ್ತೂರು ಗ್ರಾಮ. ಸೊ ನಮ್ಮ ಕೌದಳ್ಳಿ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪ ಅವರು, ಸೊ ಅವರ ಒಂದು ನಿವಾಸವನ್ನು ತಾವು ವೀಕ್ಷಣೆಯನ್ನು ಮಾಡ್ಬೋದು. ಹಾಗೆ ಇಲ್ಲಿ ಪಾರಂಪರಿಕವಾಗಿ ಗಿಡಮೂಲಿಕೆ ಔಷಧಿ ಕೊಡುವಂತಹ ಮನೆ ಅಂತ ಇಲ್ಲೊಂದು ನಾಮಪದವನ್ನು ವೀಕ್ಷಣೆ ಮಾಡ್ಬೋದು. ಹಾಗೆ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಸಹ ಹಾಕಿದ್ದಾರೆ. ಸೊ ಇಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತಕ್ಕಂಥ ಒಂದು ಬೋರ್ಡನ್ನು ನಾವು ವೀಕ್ಷಣೆ ಮಾಡ್ಬೋದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸೊ ನಮ್ಮ ಬೆಟ್ಟದ ಶಂಕರಪ್ಪ ಅವರ ಈ ಒಂದು ಕನ್ನಡ ಪ್ರೇಮವನ್ನು ದಯವಿಟ್ಟು ಎಲ್ಲರೂ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದ್ರ ಮೂಲಕ ಅಭಿನಂದಿಸೋಣ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಸೊ ಇದುವೇ ದೊಡ್ಡಲತ್ತೂರು ಗ್ರಾಮ. ಏನ ಒಂದು ವಾಯ್ಸ್ ಹಾಕಿ ಅಂದ್ರೆ ಹಾಕೋದಿಲ್ಲ. ಮಕ್ಳು ಬರ್ತಿರಲ್ಲ ಸೇಫ್ ಇಷ್ಟು ಹಿಂಗಾರು ಹೌದು.